ನೋಡಿ ಸಿಡಿ ವಾರ್ನಲ್ಲಿ ಈಗ ಕನಕಪುರದ ಬಂಡೆ ಏಕಾಂಗಿ ಆದ್ರ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ನಾಯಕರು ಅಂತರ ಕಂಡುಕೊಂಡಂತೆ ಕಂಡು ಇದೆ ದೊಡ್ಡ ಮಟ್ಟದಲ್ಲಿ ಯಾರು ಬಿಜೆಪಿ ವಿರುದ್ಧ ಮುಗಿಬಿದ್ದಿಲ್ಲಪ್ಪ ಈ ವಿಚಾರದಲ್ಲಿ ಪಕ್ಷದ ಜೊತೆ ತಳುಕು ಹಾಕದಂತೆ ದೂರ ಉಳಿದಿದ್ದಾರೆ ಸಿದ್ದರಾಮಯ್ಯ ಸೇರಿದಂತೆ ಪ್ರಮುಖ ನಾಯಕರು ಜಾರಕಿಹೊಳಿ ಫೈಟ್ ಅನ್ನ ಪಕ್ಷಕ್ಕೆ ತಳಕ ಹಾಕ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಆದ್ರೆ ಅದನ್ನ ಒಪ್ಪದಕ್ಕೆ ಬೇರೆ ಅದೇ ಪಕ್ಷದ ನಾಯಕರು ರೆಡಿ ಇಲ್ಲ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಸರ್ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ ಸಿಡಿ ಒಂದು ಬಿಡುಗಡೆ ಮಾಡ್ಲಿಕ್ಕೆ ಅವರೇ ಕಾರಣ ಅವರಿಂದಾನೆ ಅನ್ನುವಂಥದ್ದು ಹೇಳಿದ್ರು ಗೊತ್ತಿಲ್ಲ ರಮೇಶ್ ಕುಮಾರ್ ರಮೇಶ್ ಜಾರಕಿಹೊಳಿ ಅವರು ನಮಗೂ ಈಗ ಮಾತುಕತೆ ಇಲ್ಲ ನಮ್ಮ ಹತ್ರ ನಿಂತೋಗ್ಬಿಟ್ಟಿದ್ರು ಅವ್ರು ಹೋದ್ಮೇಲೆ ಬಿ ಜೆ ಹೋದ್ಮೇಲೆ ನನ್ನ ಜೊತೆ ಸಂಪರ್ಕದಲ್ಲಿ ಇಲ್ಲ ಅವರು ಮತ್ತೆ ಬೆಳಗಾವಿಯ ಮಹಿಳಾ ಶಾಸಕಿಯವರಿಂದ ನಮ್ಮ ಸಂಬಂಧ ಹಾಳಾಯಿತು ಅನ್ನೋದನ್ನ ಹೇಳಿ ವಿಥೌಟ್ ಮೈ ನಾಲೆಡ್ ರಿಪ್ಲೈ ಅವರ್ ಕ್ವಶನ್ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೇನೆ ನಾನು ಉತ್ತರ ಕೊಡೋಕ್ಕಾಗಲ್ಲ ಕೊಟ್ಟರು ಅದು ತಪ್ಪು ಉತ್ತರ ಆಗಿಬಿಡ್ತದೆ ಅದರಿಂದ ಇಫ್ ಐ ನೋ ವೆರಿ ವೆಲ್ ಐ ಸರ್ ರಮೇಶ್ ಜಾರಕಿಹೊಳಿ ಅವರು ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಸರ್ ಡಿಕೆ ಶಿವಕುಮಾರ್ ಅವರ ವಿರುದ್ಧ ನೇರ ಆರೋಪ ಮಾಡಿದರೆ ಸಿಡಿ ಒಂದು ಬಿಡುಗಡೆ ಮಾಡಲಿಕ್ಕೆ ಅವರೇ ಕಾರಣ ಆದ್ರೆ ಅವರಿಂದ ನನಗೆ ಗೊತ್ತಿಲ್ಲಪ್ಪ ನನಗೆ ಗೊತ್ತಿಲ್ಲ ರಮೇಶ್ ಗುಮಾರ್ ರಮೇಶ್ ಜಾರಕಿಹೊಳಿ ಅವರು ನಮಗೂ ಈಗ ಮಾತುಕತೆ ಇಲ್ಲ ಹೌದು ಈಗಂತಲ್ಲ ಅವಾಗ ಸಿ ಡಿ ಬಿಡುಗಡೆ ಆಗಿತ್ತಲ್ಲ ರಮೇಶ್ ಜಾರಕಿಹೊಳಿ ಸಿ ಡಿ ಬಿಡುಗಡೆ ಆಗಿತ್ತಲ್ಲ ಆಗ ರಮೇಶ್ ನೇರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಆರೋಪ ಮಾಡಿದಾಗಲೂ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಅಂತರ ಕಾಯ್ಕೊಂಡಿದ್ದರು ಡಿ ಕೆ ಶಿವಕುಮಾರ್ ಪರವಾಗಿ ನಿಂತೇನು ಮಾತಾಡಿರಲಿಲ್ಲ ಆ ಬಗ್ಗೆ ಡಿ ಕೆ ಶಿವಕುಮಾರ್ಗೆ ಸ್ವಲ್ಪ ಅಸಮಾಧಾನ ಇತ್ತು ಆ ಸಂದರ್ಭದಲ್ಲಿ ಈಗಲೂ ಕೂಡ ನೋಡಿ ಸಿದ್ದರಾಮಯ್ಯನವರು ಎಷ್ಟು ನಾಜೂಕಾಗಿ ಮಾತನಾಡಿದ್ರು ನೋಡಿ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋ ವಿಚಾರದ ಬಗ್ಗೆ ನಾನು ಹೆಂಗೆ ರಿಪ್ಲೈ ಮಾಡಲಿ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೂಲಿ ಸುಕೇಶ್ ಅವರಿಂದ ಪಡ್ಕೊಂಡ ಸುಕೇಶ್ ಇದು ಅವರಿಬ್ಬರ ವೈಯಕ್ತಿಕ ಜಟಾಪಟಿಗೆ ನಾವ್ಯಾಕೆ ರಿಯಾಕ್ಷನ್ ಕೊಡಬೇಕು ಅಂತಕ್ಕಂಥ ಮನೋಭಾವನೆ ಅಥವಾ ಡಿ ಕೆ ಶಿವಕುಮಾರ್ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳು ಪಕ್ಷದ ವರ್ಚಸ್ಸಿಗೆ ತೊಂದರೆಯಾಗುತ್ತೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾರಾ ಅಂತ ಅರವಿಂದ್ ಇದನ್ನ ಒಂದು ಎರಡು ಮೂರು ಆಂಗಲ್ ನಲ್ಲಿ ನೋಡಬೇಕಾಗುತ್ತೆ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ನಡುವಿನ ವೈಯಕ್ತಿಕವಾದ ಜಿದ್ದಾಜಿದ್ದಿ ಅನ್ನುವ ಕಾರಣಕ್ಕಾಗಿ ಅಂತರವನ್ನ ಕಾಯ್ದುಕೊಳ್ಳುವಂತ ಸಾಧ್ಯತೆಯೇ ಹೆಚ್ಚಿರುತ್ತೆ ಎರಡನೇದಾಗಿ ಪದೇ ಪದೇ ಪಕ್ಷದ ಅಧ್ಯಕ್ಷರ ಮೇಲೆ ಬೇರೆ ಯಾವುದೋ ಖಾಸಗಿ ವಿಚಾರವನ್ನು ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಮಾಡಿದಾಗ ಸಹಜವಾಗಿಯೇ ಆರೋಪಗಳನ್ನು ಮಾಡಿದಾಗ ಪಕ್ಷಕ್ಕೂ ಒಂದಷ್ಟು ಮುಜುಗರದ ಸನ್ನಿವೇಶಗಳು ಕೂಡ ಎದುರಾಗುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಗೆ ಹೋಗಿ ಸಚಿವರಾದ ನಂತರವೂ ಕೂಡ ಒಂದು ಮಾತನ್ನು ಹೇಳಿದರು ನನ್ನ ಗುರು ರಾಜಕೀಯ ಗುರು ಸಿದ್ದರಾಮಯ್ಯ ಅನ್ನುವಂಥ ಮಾತನ್ನು ಕೂಡ ಅಲ್ಲಿ ಹೋದಾಗ ಹೇಳಿದರು ಅಂದರೆ ಸಿದ್ದರಾಮಯ್ಯ ಮತ್ತು ರಮೇಶ್ ಜಾರಕಿಹೊಳಿ ಅವರ ನಡುವೆ ಇದ್ದಂಥ ಬಾಂಧವ್ಯ ಅವರಲ್ಲಿ ಹೋದ ನಂತರದಲ್ಲೂ ಅವರಿಗೆ ಅವ್ರ ಬಗ್ಗೆ ಇಟ್ಟಂಥ ಗೌರವ ಇವೆಲ್ಲವೂ ಕೂಡ ಸಹಜವಾಗಿಯೇ ಸಿದ್ದರಾಮಯ್ಯ ಅವ್ರನ್ನ ಮಾತಾಡದ ರೀತಿಯಲ್ಲಿ ಕಟ್ಟಾಕಿರುವಂಥ ಸಾಧ್ಯತೆಯೂ ಇರುತ್ತೆ ಆದರೆ ಒಟ್ಟಾರೆಯಾಗಿ ನೋಡಿದಾಗ ಇದು ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಇವರ ವೈಯಕ್ತಿಕ ವಿಚಾರಗಳನ್ನು ಎಳೆತಂದು ಎಲ್ಲರೂ ಜಟಾಪಟಿ ನಡೆಸ್ಕೊಂಡಂತೆ ಕಾಣಿಸ್ತಾ ಇರೋದ್ರಿಂದ ಯಾಕೆ ಒಂದು ಪಕ್ಷದ ಭಾಗವಾಗಿ ಮಾತಾಡಬೇಕು ಅನ್ನುವಂಥದ್ದು ಆದರೆ ಡಿ ಕೆ ಶಿವಕುಮಾರ್ ಇಡೀ ಪ್ರಕರಣವನ್ನು ಪಕ್ಷ ಬಿಟ್ಟು ಹೋದ ಪಕ್ಷದ ಶಾಸಕರನ್ನು ಕರೆದುಕೊಂಡು ಹೋದ ರಮೇಶ್ ಜಾರಕಿಹೊಳಿ ಅನ್ನುವ ರೀತಿಯಲ್ಲಿ ಬಿಂಬಿಸಿರುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಪಕ್ಷವನ್ನು ಸೇರಿ ಅಥವಾ ಪಕ್ಷದ ವೇದಿಕೆಯನ್ನು ಸೇರಿಸಿ ಅವರು ಕೌಂಟರ್ ಮಾಡ್ತಾ ಇದ್ದಾಗ ಉಳಿದ ನಾಯಕರುಗಳು ಸಿದ್ದರಾಮಯ್ಯ ಆದಿಯಾಗಿ ಯಾರೂ ಕೂಡ ಪಕ್ಷಕ್ಕೂ ಇದಕ್ಕೆ ಸಂಬಂಧ ಇದೆ ಅನ್ನುವ ರೀತಿಯಲ್ಲಿ ಎಲ್ಲೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಅದಕ್ಕಿಂತ ಪ್ರಮುಖವಾಗಿ ಅವರ ವಿಚಾರ ಖಾಸಗಿ ವಿಚಾರನ ಅವರೇ ಮಾತಾಡ್ತಾರೆ ಅನ್ನುವ ರೀತಿಯಲ್ಲಿ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂಥದ್ದು ಕಂಡು ಬರುತ್ತೆ ಮೇಲ್ನೋಟಕ್ಕೆ ಕೂಡ ಅರವಿಂದ್